ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತಿಗೆ ಹತ್ತು ದಿನ ಕಳೆದಿದೆ ಒಂದು ಕಡೆ ಸಿ ಸಿ ಬಿ ಮತ್ತೊಂದು ಕಡೆ ಎನ್ ಐ ಎ ಬಾಂಬರ್ಗಾಗಿ ಶೋಧವನ್ನು ಮುಂದುವರೆಸಿದೆ ಹಾಗಾದರೆ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಬಾಂಬರ್ನ ಸುಳಿವೇನಾದರೂ ಸಿಕ್ಕಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಇಲ್ಲಿದೆ ನೋಡಿ ಡೀಟೇಲ್ಸ್ ಬೆಂಗಳೂರು ಬಾಂಬರ್ಗೆ ಎನ್ಐಎ ಶೋಧ ಬಳ್ಳಾರಿ ಮಾಡೂಲ್ನಲ್ಲಿ ಶಂಕಿತನ ಹುಡುಕಾಟ ಕೆಫೆಯಲ್ಲಿನ ಹಳೆ ಸಿಸಿ ಟಿವಿ ಜಾಲಾಡಿದ ಎನ್ಐಎ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತಿಗೆ ಬರೋಬ್ಬರಿ ಹತ್ತು ದಿನ ಶಂಕಿತ ಉಗ್ರನ ಪತ್ತೆಗೆ ಸಿಸಿಬಿ ಹಾಗೂ ಎನ್ಐಎ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಶಂಕಿತ ಉಗ್ರನ ಹೆಮುರಿ ಕಟ್ಟಲಿಕ್ಕೆ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಬೀಡುಬಿಟ್ಟಿದ್ದಾರೆ ಬಾಂಬ್ ಬ್ಲಾಸ್ಟ್ ಆದ ನಂತರ ಆರೋಪಿ ಬೆಂಗಳೂರಿನಿಂದ ಬಳ್ಳಾರಿ ಕಡೆಗೆ ಪ್ರಯಾಣ ಬೆಳೆಸಿದ್ದ ಬಾಂಬರ್ ಟ್ರಾವೆಲ್ ಬಗ್ಗೆ ಹಲವು ಸಿಸಿಟಿವಿ ವಿಡಿಯೋಗಳು ಪತ್ತೆಯಾಗಿದ್ವು ಇದೀಗ ಬಾಂಬ್ ಬಳ್ಳಾರಿಯಲ್ಲಿರುವ ಬಗ್ಗೆ ಎನ್ಐಎ ತೀವ್ರ ಶೋಧ ಕೈಗೊಂಡಿದೆ ಬಳ್ಳಾರಿ ನಗರದ ಹಲವು ಏರಿಯಾಗಳ ಸಿಸಿಟಿವಿಯನ್ನ ಚೆಕ್ ಮಾಡಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಫುಟೇಜ್ ಪರಿಶೀಲನೆಯನ್ನ ನಡೆಸಿ ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಮುಂದಾಗಿದ್ದಾರೆ ಇದಲ್ಲದೆ ಕಲಬುರಗಿ ಯಾದಗಿರಿ ಬೀದರ್ ಭಾಗದಲ್ಲಿ ಎನ್ಐಎ ಅಧಿಕಾರಿಗಳು ಬೀಡುಬಿಟ್ಟು ಆರೋಪಿಯ ಚಲನವಲನಗಳ ಬಗ್ಗೆ ಶೋಧವನ್ನ ಕೈಗೊಂಡಿದ್ದಾರೆ ಈ ನಡುವೆ ರಾಮೇಶ್ವರಂ ಕೆಫೆಯ ನಾಲ್ಕು ಬ್ರಾಂಚ್ಗಳ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಸಂಗ್ರಹಿಸಿದ ಎನ್ಐಎ ಅಧಿಕಾರಿಗಳು ಕೂಲಂಕುಶವಾಗಿ ಪರಿಶೀಲನೆ ನಡೆಸಿದ್ದಾರೆ ನಗರದಲ್ಲಿರುವ ರಾಜಾಜಿನಗರ ಇಂದಿ ನಗರ ಕುಂದಲಹಳ್ಳಿ ಹಾಗೂ ಜೆಪಿ ನಗರದ ಬ್ರಾಂಚ್ಗಳ ಸುಮಾರು ಇಪ್ಪತ್ತು ದಿನದ ಸಿಸಿಟಿವಿ ಫುಟೇಜ್ ಅನ್ನ ಎನ್ಐಎ ಅಧಿಕಾರಿಗಳು ವಶಕ್ ಪಡೆದುಕೊಂಡಿದ್ದಾರೆ ಬಾಂಬರ್ ಕುಂದಲಹಳ್ಳಿ ಕೆಫೆಯಲ್ಲಿ ಬಾಂಬ್ ಇಡುವುದಕ್ಕೂ ಮುನ್ನ ಉಳಿದ ಕೆಫೆಗಳಿಗೂ ಬಂದ್ ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಆದ್ರಿಂದ ಬಾಂಬರ್ ಆ ಹಿಂದೆಯೂ ಕೂಡ ರಾಮೇಶ್ವರಂ ಕೆಫೆಗಳಿಗೆ ಭೇಟಿ ಕೊಟ್ಟಿರುವ ಸಾಧ್ಯತೆ ಇರುವುದರಿಂದ ಸುಮಾರು ಇಪ್ಪತ್ತು ದಿನದ ಸಿಸಿಟಿವಿ ಫುಟೇಜ್ ಅನ್ನು ಸಂಗ್ರಹಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಈ ಸ್ಫೋಟ ಸಂಭವಿಸಿ ಹತ್ತು ದಿನಗಳಾಗಿದ್ದು ಆರೋಪಿ ಮಾತ್ರ ಎನ್ಐಎ ಹಾಗೂ ಪೊಲೀಸರಿಗೆ ಚಳ್ಳೆಹಣಿ ತಿನ್ನಿಸಿ ಓಡಾಡತೊಡಗಿದ್ದಾನೆ ಎನ್ಐಎ ತಂಡ ಕೂಡ ಆತನ ಟ್ರ್ಯಾಕ್ ಅನ್ನು ಹಿಡಿದು ಹೊರಟಿದ್ದು ಬಾಂಬರ್ನ ಪ್ರತಿ ಹೆಜ್ಜೆಯನ್ನ ಫಾಲೋ ಮಾಡುತ್ತಾ ಹೊರಟಿದ್ದಾರೆ ಶೀಘ್ರದಲ್ಲಿಯೇ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡುವ ವಿಶ್ವಾಸದಲ್ಲಿ ಸಿಸಿಬಿ ಹಾಗೂ ಎನ್ಐಎ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು